ಎಷ್ಟು ಜಾಮ್ ಆಗಿದೆ ನೈಟ್ ಅಂತ ಏನು ಲೋಟಿ ಮಾಡ್ತಾರೆ ಅಂತ ನೋಡಿ ಅಲ್ಲಿ ಸತಾರ ಘಾಟಲ್ಲೂ ಫುಲ್ ಜಾಮ್ ಆಗಿದೆ ನೋಡಿ ಫ್ರೆಂಡ್ಸ್ ಯಾದರ ಇದೆ ವೆದರ್ ಕಂಡಲ ಘಾಟಲ್ಲಿ ಗಾಡಿ ಓಡಿಸೋಕೆ ಹೆವಿ ಹಿಂಸೆ ಗುರು ಫ್ರೆಂಡ್ಸ್ ಈಗ ಎಲ್ಲರೂ ಸೇರಿ ಅಡಿಗೆ ಒಟ್ಟಿಗೆ ಅಡಿಗೆ ಮಾಡಿದ್ದೋ ಅವಲಕ್ಕಿನ ಟೋಟಲ್ 8 ಜನ ನಾನು ಅಣ್ಣನ ಮತ್ತೆ ಗೊಜ್ಜು ಮಾಡಿದ್ದೀನಿ ಗುರು ಇವಾಗ ಏನೋ ಪಾಟ್ ಮಾಲ್ ಬಂತು ನಂಜನಗೂಡಿಗೆ ಹೋಗಬೇಕು ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ಬನ್ನಿ ಹೊರಡವಾ ಅಣ್ಣ ಫ್ರೆಶ್ ಆಗಿ ಸ್ನಾನ ಏನ ಮಾಡಿ ರೆಡಿ ಆಗಿ ಕೂತವರೆ ಗುರು ಇವಾಗ ಲೋಡ್ ಆಯ್ತು ಈ ಪಾಂಟೂನು ಇದು ಬಂದು ನಂಜನಗೂಡು 2 ಪಾಯಿಂಟ್ ಡೆಲಿವರಿ ಅಂತೆ ಈಗ ಆಫೀಸ್ ಹತ್ರ ಹೋಗಿ ಕಮ್ಮನ ಹಾಕಂತೀವಿ ಗುರು ಈಗೆಲ್ಲ ಲೋಡ್ ಆಗಿದೆ ಆಯ್ತು ಟಾರ್ಪಲ್ ಹಾಕೊಂಡು ಇವರು ಅಣ್ಣ ಸಪೋರ್ಟ್ ಮಾಡೋರು ಅಷ್ಟೇ ಇರಕ್ಕಂತ ಅಣ್ಣ ನೋಡಿ ಅವರು ಮತ್ತೆ ಇವರು ಇನ್ನೊಬ್ಬರು ಅವರೆಲ್ಲ ಸೇರಿ ಹೊಡ್ಗೆ ಟಾರ್ಪಲ್ ಹಾಕಿ ಇವು ಹೊಡಬೇಕು ಇವ್ರು ಇನ್ನೂ ಲೋಡ್ ಆಗಿಲ್ಲ ಆಲ್ಮೇಲೆ 3 ದಿವಸ ಆಯ್ತು ಲೋಡ್ ಬಂದು ನಮ್ಮನಿಗೆ ಸ್ವಲ್ಪ ಏನು ಗೊತ್ತಾಗ್ತಿಲ್ಲ ಹೆಂಗೆ ಹಿಂಗೆ ಅಗ್ಗ ಟಾರ್ಪಲ್ ಹಾಕೋದು ಅಂತ ನಿಕ್ಕೆ ಪಾಪ ಇವ್ರು ಸಪೋರ್ಟ್ ತಗೊಂಡು ಹಾಕಕ್ಕೆ ಫ್ರೆಂಡ್ಸ್ ಒಂದು ಡ್ರಮ್ ಡ್ಯಾಮೇಜ್ ಆಗಿತ್ತು ಅಂತೇಳಿ ಪಾರ್ಟಿಂಗ್ ಕರೆಸಿದ್ದು ಎಲ್ಲ ಚೆಕ್ ಮಾಡಿದ್ರು ಯಾವುದು ಡ್ಯಾಮೇಜ್ ಏನೂ ಆಗಿಲ್ಲ ಆದ್ದರಿಂದ ಯಾವಾಗ ಹೋಗ್ತೀವಿ ಅಂತ ಕೇಳಿದ್ರು ನಾವು ಮಂಡೇ ಹೋಗ್ತೀವಿ ಅಂತ ಹೇಳಿದ್ವಿ ನೋಡಿ ಎಲ್ಲರೂ ನಿಂತಿದ್ದಾರೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು 9 ಗಂಟೆ ಈಗ ಹೊರಟಿದ್ದೀವಿ ನೋಡಿ ನಮ್ಮ ನೆಲಮಂಗಲ ಗಡಿ ಎಳ್ನೀರು ತಂಬಂದಿದ್ರು ಖಾಲಿ ಮಾಡಿದ್ರು ರೋಡ್ ನೋಡಿ ಯಾವ ಥರ ಇದೆ ಫುಲ್ಲು ಹಳ್ಳಗುಂಡಿ ರೋಡು ಇವಾಗ ಮಹಾರಾಷ್ಟ್ರ ಬಾರ್ಡರ್ ಎಂಟ್ರಿ ಆಗಿದ್ದೀವಿ ಫುಲ್ ಜಾಮ್ ಐತೆ ಸುಮಾರು ಒಂದು 5 ಕಿಲೋಮೀಟರ್ ಫುಲ್ ಜಾಮ್ ಆಗೈತೆ ನೋಡಿ ಗುರು ಈಗ ಟೈಮ್ ಬಂದು 12:30 ಊಟ ಮಾಡೋಣ ಅಂತ ಹಾಕ್ದು ಈಗ ನಮ್ಮ ಪ್ರದೀಪಂಗೆ ಗಾಡಿ ಕೊಡ್ತೀನಿ ಇನ್ನೇನು ಮುಂಬೈ ಸಿಟಿ ಇನ್ನೊಂದು 70 ಕಿಲೋಮೀಟರ್ ಅಷ್ಟೇ ಆಮೇಲೆ ಇಸ್ಕೊಂಬಿಡ್ತೀನಿ ತಿರ್ಗಾ ಘಾಟ್ಗಳಲ್ಲಿ ಓಡ್ಸೋಕ್ಕಾಗಲ್ಲ ಅದಕ್ಕೇ ಫುಲ್ ಜಾಮ್ ಆಯ್ತು ಘಾಟು ತಾಣೆ ಇದು ಸಿಗುತ್ತಲ್ಲ ನೋಡಿ ಇಲ್ಲೇ ಊಟ ಮಾಡಿದ್ದು ಪ್ಯೂರ್ ವೆಜ್ಜು ರಾಜಧಾನಿ ಹೋಟ್ಲ್ ಅಂತ ಹೋದು ಆದರೆ ಯಾವ ಒಂದೇ ಒಂದು 2 ರೋಟಿಗೇ ಹೊಟ್ಟೆ ತುಂಬೋಯ್ತು ಆ ಥರ ರೋಟಿ ದಪ್ಪ ಸಿಕ್ಕಾಪಟ್ಟೆ ದಪ್ಪ ಒಟ್ಟಿನಲ್ಲಿ ಗುರು ಹೆವಿ ಜಾಮ್ ಐತೆ ನೋಡಿ ಫ್ರೆಂಡ್ಸ್ ಎಷ್ಟು ಫುಲ್ ಜಾಮ್ ಆಗೈತೆ ಸುಮಾರು ಒಂದು 20 ಕಿಲೋಮೀಟ್ರ್ ಜಾಮ್ ಆಗೈತೆ ಇದು ಮುಂಬೈ ಎಂಟ್ರಿ ನೋಡಿ ಅವಲ್ಲೇ ಈ ಕಡೆಯಿಂದ ಫುಲ್ ಜಾಮ್ ಆಗಿತ್ತು ಈಗ ಭತ್ತ ಫುಲ್ ಜಾಮ್ ಆಗೈತೆ ಬಾಂಬೆ ಸಿಟಿ ಪಾಸ್ ಮಾಡೋಕ್ಕೆ ಅರ್ಧ ದಿನ ಬೇಕು ಕರೆಕ್ಟಾಗಿ ಹಸುಬ್ರು ಅಂತ ಬಂದ್ಬಿಟ್ರು ದೇವರನೇ ಆಗಲ್ಲ ನಮ್ಮವನು ಬಂದಿರೋದೇ ಹೊಸ್ದಾಗಿ ನಮ್ಮ ಆದರೂ ಓಡಿಸ್ತಾವನೆ ಇರೋದ್ರಲ್ಲಿ ಎಂಟ್ರಿ ನೋಡಿ ಎಂಟ್ರಿ ಇಸ್ಕೊಂಬಿಡ್ಬೇಕಂತೆ ನೋಡಿ 800 ರೂಪಾಯಿ ನೋಡ್ಬರು ಎಂಟ್ರಿ ಅಂತೆ ನೈಟ್ ಹೊತ್ತು ಏನು ಲೋಟಿ ಮಾಡ್ತಾರೆ ಅಂತ ನೋಡಿ ಅಲ್ಲಿ ಅವನು 1200 ರೂಪಾಯಿ ಕೊಡು ಅಂತ ಅಂದ ಅಲ್ಲಿ 300 ರೂಪಾಯಿ ಕೊಟ್ಟು ಏಳು ಮಕ್ಕಳು ದುಡ್ಡು ಮಾಡೋಕ್ಕೆ ಅವರು ಅಂತ ಇದೇ ಎಕ್ಸ್ಪ್ರೆಸ್ ಹೈವೇ ಇದೇ ಎಕ್ಸ್ಪ್ರೆಸ್ ಹೈವೇ ಇನ್ನೂ ಇಲ್ಲ ನೆಕ್ಸ್ಟ್ 12th ಬರುತ್ತಲ್ಲ 12th ತಗೋ ವರ್ಸ್ ನೋಡಿ ಫ್ರೆಂಡ್ಸ್ ಕಂಡಲ ಘಾಟ್ ಸಿಕ್ಕಾಪಡೆ ಜಾಮ್ ಆಗೈತೆ ಇವಾಗಲೇ ಅಂತಲ್ಲ ಯಾವಾಗ್ಲೂ ಫುಲ್ ಇಲ್ಲಿ ಜಾಮ್ ಇದ್ದೇ ಇರುತ್ತೆ ನೋಡಿ ನನ್ನ ಗಾಡಿ ಓಡಿಸೋಕೆ ಮಾತ್ರ ಹೆವಿ ಹಿಂಸೆ ಈ ಘಾಟ್ಗಳಲ್ಲಿ ಇವ್ನು ಗಾಡಿ ಹತ್ತುತ್ತಾನೆ ಅಲ್ಲ ಮುಂದಕ್ಕೆ ಹೋಗುತ್ತೆ ತಿರುಗಿ ಹಿಂದಕ್ಕೆ ಬರುತ್ತೆ ಇವನ್ನೇ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಹಂಗೇನೆ ಘಾಟ್ಗಳಲ್ಲಿ ಅಂದರೆ ಫುಲ್ ಅಪ್ ಇರುತ್ತಲ್ಲ ಸಡನ್ನಾಗಿ ಹಚ್ಚಕ್ಕಲ್ಲ ಇದು ಬೇರೆ 22 wheeler 20 wheeler ಇರಬೇಕಿದು ನೋಡಿ 2-3 ಒಂದು 5-6 ಸತಿ ಹಿಂದಕ್ಕೆ ಬಿಟ್ಟ ನೋಡಿ ಹೆಂಗೋ ಹತ್ತಿಸ್ಕೊಂಬಂದ ಪಾಪ ಇವ ಅಣ್ಣ ಫುಲ್ ಹಿಂಸೆ ಮಾತ್ರ ಈ ರೋಡಲ್ಲಿ ಗಾಡಿ ಓಡಿಸ್ಬೇಕಂತಾದ್ರೆ ಯಾವಾಗಲೂ ಇಷ್ಟು ಗ್ಯಾಪಲ್ಲಿ ಇದ್ರೆ ಚೆನ್ನ ಇಲ್ಲಾಂದರೆ ಸುಮ್ಮನೆ ಕಚ್ಕೊಂಡ್ರೆ
ದೇವ್ರ ನಿನ್ ಗಾಡಿಗಳೆಲ್ಲ ಟಚ್ ಆಗೋತವೆ ಮೊಟ್ಟನೆ ಇದು ಮತ್ತೆ ಬಾಂಬೆ ಸಿಟಿ ಎರಡು ಸಿಕ್ಕಾಪಟ್ಟೆ ಜಾಮ್ ಆತವೆ ಕಂಡಲ ಘಾಟ್ ಹತ್ತಿಸಿ ಈಗ ಬಸ್ ಸ್ಟ್ಯಾಂಡ್ ಅದರ ಹತ್ರ ಹೋಗ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ಪೂನಾ ಪೂನಾ ಹತ್ರ ಒಂದು ಘಾಟ್ ಸಿಗುತ್ತೆ ನೋಡಿ ಎಷ್ಟು ಗಾಡಿಗಳು ಸೀರುಗಳು ಈ ಲೈನಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಗಾಡಿಗಳು ನಾವು ನೈಟ್ 10 ಗಂಟೆಗೆ ಏನೋ ಬಾಂಬೆ ಸಿಟಿ ಬಿಟ್ಟಿದ್ದು ಈಗ ಆಲೇ 6 ಗಂಟೆ ಟೈಮು ನೋಡಿ ಇನ್ನು 200 ಕಿಲೋಮೀಟರ್ ಬರಕ್ಕೆ 6 ಅವರ್ ತಣಿದೀವಿ 200 ಏನೋ 150 ಕಿಲೋಮೀಟರ್ ಅಷ್ಟೇ ಗುರು ಇವಾಗ ಇದು ಸತಾರ ಘಾಟ್ ಹತ್ತತಾ ಇದ್ದೀವಿ ಇದಾದ್ಮೇಲೆ ನಾವು ಫಸ್ಟ್ ನಾಷ್ಟಾ ಇಷ್ಟ ಮಾಡಬೇಕು ಇಲ್ಲಿ ಆಲ್ಮೋಸ್ಟ್ ಈ ಟರ್ನಿಂಗ್ಗಳಲ್ಲಿ ಪೊಲೀಸ್ ಇರ್ತಾನೆ ಗುರು ಸತಾರ ಬಿಟ್ಮೇಲೆ ನಾಷ್ಟ ಮಾಡೋಣ ಅಂತ ಹಾಕ್ದು ಈ ನಾಷ್ಟ ಎಲ್ಲ ಮಾಡ್ಕೊಂಡು ಬಂದು ಇವನೇ ಪ್ರದೀಪನೇ ಓಡಿಸ್ತಾನೆ ಇಲ್ಲಿಂದ ಸೀದಾ ಕೊಲ್ಲಾಪುರ ಬೆಳಗಾವಿಗೆ ಹೋಗಬೇಕು ಅವನೇ ಒಳ್ಳೆಯ ನೋಡಿ ಯಾವ್ದಾಗ ಗಾಡಿ ಬೇರೆ ಕಟ್ಟಿನಿಂದ ಇದೆ ನೋಡಿ ಗುರು ಗಾಡಲ್ಲು ಜಾಮ್ ಆಗೈತೆ ನೋಡಿ ಜಾಮ್ ಆಯ್ತು ನೋಡಿ ಫ್ರೆಂಡ್ಸ್ ಯಾವ್ದಾರ ಇದೆ ವೆದರು ನೋಡಿ ಇನ್ನೂ ಎಷ್ಟು ಜಾಮ್ ಆಯ್ತು ಸೇಮ್ ನಮ್ಮ ಶ್ರೀನಗರ ಹೆಂಗೈತೋ ಅದೇ ಥರನೇ ಆದರೆ ಅದಕ್ಕಿಂತ ಏನು ಇದನ್ನು ಜಾಸ್ತಿ ಏನು ಹಾಳ ಇಲ್ಲ ನೋಡಿ ಫ್ರೆಂಡ್ಸ್ ಸಾಯಿ ಬಾಬುನ ದೇವಸ್ಥಾನ ಯಾವ ಥರ ಇದೆ ತಡೀರಿ ತೋರಿಸ್ತೀನಿ ನೋಡಿ ನೋಡಿದ್ರಲ್ಲ ನೋಡಿ ಯಾವ ಥರ ಕಟ್ಟಿದ್ದಾರೆ ಗುರು ಇವಾಗ ಮಹಾರಾಷ್ಟ್ರ ಬಿಟ್ಟು ಹೋಗ್ತಾ ಇದ್ದೀವಿ ಆಮೇಲೆ ನಿಪ್ಪಾಣಿ ಹೋಗಿ ಡೀಸೆಲ್ ಹಾಕ್ಸ್ಬೇಕು ಫುಲ್ ಟ್ಯಾಂಕು ಅಲ್ಲಿ ಎರಡೆ ಪಾಯಿಂಟ್ ಇರೋದು ಇಲ್ಲಿ ನಿಪ್ಪಾಣಿ ಬಾರ್ಡರ್ ಡೀಸೆಲ್ ಹಾಕ್ತಾರ ಅಂತ ಬಂದು ನಮ್ಮ ಪ್ರದೀಪ ಏನು ಇಷ್ಟೇ ಸಾಕು ಓಡಿಸಲ್ಲ ಅಂತಂದ ಏನು ನಾನೇ ಡೀಸೆಲ್ ಹಾಕ್ಬಿಟ್ಟು ಎತ್ಕೊಬೇಕು ಗುರು ಡೀಸೆಲ್ ಹಾಕ್ಸ್ತಾ ಇದ್ದೀನಿ ನಿಪ್ಪಾಣಿ ಬಾರ್ಡ್ರಲ್ಲಿ ನನ್ನ ಪ್ರಕಾರ ಒಂದು 15,000 ಇಡಿಸ್ಬೋದು ಅಂದ್ಕೊಂಡಿದ್ದೀನಿ ನಮ್ಮೊಂದು ಸ್ವಲ್ಪ ಇನ್ನೂ ಅಡ್ಜಸ್ಟ್ ಆಗಬೇಕು ಗಾಡಿ ಓಡಿಸೋಕೆ ಟ್ರ್ಯಾಕ್ಟ್ರ್ ಓಡಿಸಂಗೆ ಲಾರಿಗಳು ಓಡಿಸ್ರೆ ಟ್ರ್ಯಾಕ್ಟ್ರ್ ಗಾಡಿ ಓಡಿಸ್ತಾವ ಹೇಳಿ 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 ಬೇಜಾರಾಗ್ತಿದೆ ನೋಡಿ ಹಂಗೂ ಕ್ಲೀನಾಗಿ ಕಟ್ಟಿಲ್ಲ ಗುರು ನಿಪ್ಪಾಣಿ ಬಿಟ್ಟಮೇಲೆ ಫುಲ್ ಎಲ್ಲ ರೋಡೆಲ್ಲ ಅಧ್ವಾನ ಮಾಡಿದ್ದಾರೆ ನೋಡಿ ಎಲ್ಲ ಫುಲ್ ಜಾಮು ನಾ ರೋಡ್ ಮಾಡ್ತಾ ಇದ್ದಾರಲ್ಲ ಹೊಸದಾಗಿ ಆದ್ದರಿಂದ ನೋಡಿ ಒಂದು ಮೇಲೆ ಗಾಡಿಗಳು ಬರ್ತವೆ ಒಂದು ಮೇಲೆ ನುಗ್ತಾರೆ ಇವರು ಬೈಕ್ಗಳವರು ಕಾರ್ಗಳವರು ನೋಡಿ ಇದು ಬೇರೆ ನಮ್ಮ ದಾರಿ ಕಿತ್ತೋಗೈತೆ ಗಮ್ ಹೊಲ್ಟೋಗೈತೆ ಅಣ್ತಾ ಇಲ್ಲ ಫ್ರೆಂಡ್ಸ್ ಇದು ಬಂದು ಮಿನಿ ವಿಧಾನಸೌಧ ನೋಡಿ ಹೆಂಗೈತೆ ಈ ಹುಬ್ಳಿ ಸಿಂಗಲ್ ರೋಡ್ ಎಂಟೆ ಆಗಿದ್ದೀವಿ ಇಲ್ಲಿಂದ ಇದು ಒಂದು 30 ಕಿಲೋಮೀಟರ್ ಸಿಂಗಲ್ ರೋಡ್ ಇದು ಫ್ರೆಂಡ್ಸ್ ಈಗ ಊಟ ಮಾಡೋಣ ಅಂತ ಇಲ್ಲಿ ಹುಬ್ಳಿ ಟೋಲ್ ಹತ್ರ ಹಾಕ್ದು ನೋಡಿ ನನ್ನ ಹೋಟ್ಲು ಕ್ಲೋಸ್ ಐತೆ ಅಂದ್ಕೊಂಡೆ ಹೋಟ್ಲು ಓಪನ್ ಐತೆ ಇಲ್ಲಿಂದ ಇನ್ನು ದಾವಣಗೆರೆ ತನಕ ಓಡಿಸ್ತೀನಿ ಆಮೇಲೆ ನಾನು ಮಲಿಕತ್ತೀನಿ ಇನ್ನು ಇಡ್ಲಿ ತಿಂದು ಸುಮಾರು ಒಂದು 10 ಸಲ ಮೇಲೆ ಆಗಿತ್ತು ಗಬ್ಬುಲ್ ಟೋಲ್ ಹತ್ರ ಇಡ್ಲಿ ತಿನ್ನೋಣಂತಾನೆ ಆಗ್ದು ನೋಡಿ ನಾನು ನಮ್ಮ ಫ್ರೆಂಡು ನೀನು ಖಾಲಿ ಮಾಡ್ಕೊಂಡು ಬೆಳಿಗ್ಗೆ ಇಲ್ಲ ಸೋಮವಾರ ಖಾಲಿ ಆಗುತ್ತೆ ಫಸ್ಟ್ ಇಡ್ಲಿ ತಿನ್ನೋಣ
ಇವರು ಇವಾಗ ಸರ್ವಿಸ್ ಅವರು ತಾಂಡೆ ದಾವಣಗೆರೆ ಹತ್ರ ಇಲ್ಲಿಂದ ಚನ್ನಗಿರಿ ಕಡೂರು ಡೈಬಿಡು ಮತ್ತೆ ಬೇಲೂರು ಹಂಗ ಹೋಗಬೇಕು ಈಗ ಇಲ್ಲನ ಟೀ ಕುಡಿಯಕ ಹಾಕಿ ನಮ್ಮನ ಗಾಡಿ ಕೊಡಬೇಕು ನೆಕ್ಸ್ಟ್ ಒಂದು 190 ಕಿಲೋಮೀಟರ್ ಇದೆ ಪಾಯಿಂಟ್ ನಾನು ಈಗ ಲೆಫ್ಟ್ ತಗೊಂಡಿದ್ದೀನಿ ರೈಟ್ ಲೋಡ್ ಹಾಕೋಮದ ಇಲ್ಲಿ ಪಾಸ್ ಆಗಲ್ಲ ಕಂಟಿನ್ಯೂ ಆನ್ ಸ್ಟೇಟ್ ಹೈವೇ 76 ಫಾರ್ 31 ಕಿಲೋಮೀಟರ್ಸ್ ಈ ಟ್ರಿಪ್ ಸ್ವಲ್ಪ ಫ್ರಂಟ್ ಲೋಡ್ ಆಗಿರೋ ಕಾರಣದಿಂದ ಮೈಲೇಜ್ ಬಂದಿಲ್ಲ ಚನ್ನಗಿರಿ ಹತ್ರ ಪೊಲೀಸ್ ಚೆಕಿಂಗ್ ಮಾಡ್ತಿದ್ದಾರೆ ಅಂದ್ರೆ ಏನು ಮಾಲು ಯಾವ ತರ ಅಂತ ಅಷ್ಟೇನೆ ಫ್ರೆಂಡ್ಸ್ ಇವಾಗ ಹಳೇಬೀಡು ಎಂಟ್ರಿ ಅದು ಇಲ್ಲಿಂದ ಸೀದಾ ಹೋಗ್ತಾ ಇದ್ದೀನಿ ನಾನು ರೈಟ್ ಟರ್ನ್ ಲೆಫ್ಟ್ ಟರ್ನ್ ಅಂದ್ರೆ ಮಾಮೂಲಿ ಬೇಗೂರ ಹತ್ರ ಹೋಗ್ತೀವಿ